ಪ್ರೀತಿಯುಳ್ಳ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವ ಹಾಗೆ ನಿಮ್ಮ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವ ಹಾಗೆ ಕರ್ತನ ಕೃಪೆ ಮಾಡಿಕೆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನದಲ್ಲಿ ಅನೇಕ ಜನಗಳಿಗೆ ಒಂದು ಪ್ರಶ್ನೆಗಳುಂಟಾಗ್ತದೆ. ನನ್ನ ಜೀವಿತದಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿವೆ, ನನ್ನ ಜೀವಿತದಲ್ಲಿ ನಾನು ಏನು ತೀರ್ಮಾನ ತಗೊಳ್ಬೇಕು ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲ ನೋಡೋಕ್ಕೋದ್ರೆ ಎಲ್ಲ ಕಡೆಗಳಲ್ಲೂ ಸೋಲುಗಳು ಕಾಣಲು ಬಿಡ್ತಾ ಇದೆ, ಅದರಿಂದ ನಾನೇನು ಮಾಡಬೇಕು, ನನ್ನ ಸಮಸ್ಯೆಗಳಿಗೆ ಅಂತ್ಯ ಇದೆಯೇ ಎಂಬ ಒಂದು ಕ್ವಶ್ಚನ್ ಮಾರ್ಕ್ ನಮ್ಮಲ್ಲಿಗಿದೆ. ಆ ಅಂತ್ಯ ಇದೆಯೇ ಇಲ್ಲವೇ ಎಂಬ ಒಂದು ಪ್ರಶ್ನೆಗೆ ಈ ದಿನದ ಉತ್ತರವನ್ನು ನಾವು ಕಂಡುಹಿಡಿಯೋಣ. ಯಾಕೆಂದರೆ ಪ್ರಶ್ನೆ ಎಲ್ಲರಿಗೂ ಉಂಟು, ಎಲ್ಲ ಜನಗಳಿಗೂ ಉಂಟು, ಆದರೆ ಈ ಪ್ರಶ್ನೆಗಳಿಗೆ ಅಂತ್ಯವಿದೆಯಾ, ಒಂದು ಕೊನೆ ಇದೆಯಾ? ಯಾಕೆಂದರೆ ಒಬ್ಬರು ಕ್ವಶನ್ ಒಂದು ಕೇಳ್ತಾರೆ, ಆಕಾಶಕ್ಕೆ ಕೊನೆ ಎಲ್ಲಿ ಅಂತ ಹೇಳ್ತಾರೆ. ಆಕಾಶಕ್ಕೆ ಕೊನೆ ಕಂಡುಹಿಡಿಯೋಕ್ಕಾಗಲ್ಲ, ಆದರೆ ನಿನ್ನ ಪ್ರಶ್ನೆಗಳಿಗೆ ಕೊನೆ ಕಂಡುಹಿಡಿಯಬಹುದು. ಆವಾಗ ಬಹಳ ಮುಖ್ಯವಾದ ಸಮಸ್ಯೆಗಳು ಮೂರು. ಸಮಸ್ಯೆಗಳು ಬೇಕಾದಷ್ಟಿವೆ, ಆದರೆ ಮುಖ್ಯವಾದ ಸಮಸ್ಯೆಗಳು ಎಲ್ಲರ ಜೀವಿತದಲ್ಲಿ ಅನೇಕವಿದೆ. ಅದರಲ್ಲಿ ಮೂರು ಮಾತ್ರ ಆಯ್ಕೆ ಮಾಡಿಕೊಂಡು ನಿಮ್ಮ ಮಧ್ಯದಲ್ಲಿ ಇಡಲು ಇಷ್ಟಪಡ್ತಾರೆ. ಮೊದಲನೇದಾಗಿ ಕರ್ತನು ಕೊಡಲ್ಪಡುವ ಉತ್ತರ. ಯೋವನು ಬರೆದ ಪುಸ್ತಕದಲ್ಲಿ 38:10 11 ಇಲ್ಲಿ ಕರ್ತನು ಹೇಳಲ್ಪಡುವ ಕಾರ್ಯಗಳು ನೋಡ್ತವೆ. ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ, ಅಗುಳಿ ಕದಗಳನ್ನು ಹಾಕಿ, ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೆನು. ಸಮುದ್ರ ನೋಡಕ್ಕೋದ್ರೆ ಅದರೊಳಗೆ ಅಬ್ಬರವಾಗಿ ಬಂದು ಅಲೆಗಳು ಬರ್ತವೆ. ಒಂದು ವೇಳೆ ದಡದಲ್ಲಿ ನಿಂತಿರುವವರು ಅಲೆಗಳು ಬರುವಾಗ ಸ್ವಲ್ಪ ಹಿಂದೆ ಓಡೋಗ್ತಾರೆ. ಆದರೆ ನಾವು ನೋಡೋ ಏನು ವಿಚಿತ್ರ ಅಂದರೆ, ಅಲೆಗಳು ರಭಸವಾಗಿ ಬರ್ತದೆ, ತಿರುಗ ಅದು ವಾಪಸ್ ಹಿಂದೆ ಹೋಗ್ತದೆ. ಯಾಕೆಂದರೆ ಕರ್ತನು ಒಂದು ಕಟ್ಟಲೆ ಕೊಟ್ಟಿದ್ದಾರೆ, ಅಲೆಗಳಿಗೆ ಒಂದು ಮೇರೆಯನ್ನು, ಒಂದು ಎಲ್ಲೆಯನ್ನು, ಒಂದು ಕೊನೆಯನ್ನು ಹಾಕಿ ಇದಕ್ಕೆ ಮೇಲೆ ನೀನು ಬರಬಾರದು ಅಂತಂದ್ಬಿಟ್ಟು ದೇವರು ಅದಕ್ಕೆ ಕಟ್ಟಲೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯ ತನಕ ಬರಬಹುದು, ಇದಕ್ಕೆ ಮೇಲೆ ಬರಬೇಡ ಅಂತಂದ್ಬಿಟ್ಟು ಸಮುದ್ರಕ್ಕೆ ಒಂದು ಕಟ್ಟಲೆ ಕೊಟ್ಟಿದ್ದಾರೆ. ಆ ಸಮುದ್ರವು ಇದುವರೆಗೂ ದೇವರ ಸನಿಹದಲ್ಲಿ ಕರ್ತನ ಮಾತನ್ನು ಕೇಳುವುದು ನಾವು ನೋಡ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಬರುವ ಅಲೆಗಳು, ನಮ್ಮ ಜೀವಿತದಲ್ಲಿ ಬರುವ ಸಮಸ್ಯೆಗಳು, ಅದಕ್ಕೆ ಕೊನೆ. ಮೊದಲನೇ ಒಂದು ಪ್ರಶ್ನೆ, ಸಮಸ್ಯೆಗಳು. ಅನೇಕ ಜನಗಳಿಗೆ ನೋಡಬೇಕು ಅಂದರೆ ಮದುವೆ ಆಗುತ್ತೆ, ವಿಜೃಂಭಣೆಗಳಿಂದ ಮದುವೆ ಆಗುತ್ತೆ, ಮದುವೆಯ ಸಂಭ್ರಮಕ್ಕೆ ಅದಕ್ಕೆ ಎಲ್ಲ ಇಲ್ಲ, ಸಾಲಾದರೂ ಮಾಡಿ ನಾವೇನು ಮಾಡ್ತೀವಿ, ಮದುವೆ ಮಾಡ್ತೀವಿ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರೆ. ಆ ಥರವಾಗಿ ಹೇಗಾದರೂ ಮಾಡಿ ಮದುವೆ ಮಾಡ್ತೀವಿ, ಸಂಭ್ರಮಗಳೆಲ್ಲ ಹೊಟ್ಟೋಗ್ತದೆ. ತುಂಬ ಚೆನ್ನಾಗಿ ಹೇಳ್ತಾರೆ, ಎಂಥ ಒಳ್ಳೆ ಮದುವೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ಊಟಗಳು ಬಾ ಹಂಗೆ ಹೇಳ್ತಾರೆ. ಆದರೆ ಅವರ ಜೀವಿತದ ಪ್ರಯಾಣದಲ್ಲಿ ಒಂದು ಸಮಸ್ಯೆ ಇರ್ತದೆ. ಏನು ಅಂದರೆ, ಅನೇಕ ಜನಗಳಿಗೆ ಮಕ್ಕಳಿರಲ್ಲ, ಮಕ್ಕಳಿಗೋಸ್ಕರ ಕಾಯ್ತಾರೆ, ಮಕ್ಕಳು ಆಗದಿದ್ದಾಗ ಪರಿತಪಿಸ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಒಂದು ವೇಳೆ ಕೈ ಬಿಡ್ಬೋದು. ಇಲ್ಲಿ ಆ ಸಂಭವಗಳನ್ನು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಾಮಿಲ್ ಪುಸ್ತಕದಲ್ಲಿ ನಾವು ನೋಡುವಾಗ 1 ಕಾರ್ಯಗಳಿವೆ. ಇಲ್ಲಿ ನಾವು ನೋಡಬೇಕು ಅಂತಂದರೆ, ಎಲ್ಕಾನನೆಂಬ ಒಬ್ಬ ಮನುಷ್ಯನಿರ್ತಾನೆ, ಅವನಿಗೆ ಇಬ್ಬರು ಹೆಂಡತಿಯರು, ಹನ್ನಳು ಪೆನಿನಳು ಅಂತೇಳಿ. ಪೆನಿನಳಿಗೆ ಮಕ್ಕಳಾಗ್ತವೆ, ಹನ್ನಳಿಗೆ ಮಕ್ಕಳಿರಲ್ಲ. ಆ ಸಮಯದಲ್ಲಿ ಪೆನಿನಳು ಏನು ಮಾಡ್ತಾಳೆ ಗೊತ್ತಾ, ಆವಾಗ
ಇವಳನ್ನ ನೋಯಿಸ್ತಾಳೆ, ನೀನು ಬಂಜೆ, ನೀನು ಮಕ್ಕಳಿಲ್ಲ, ಹೀಗೆ ಕೆಣಕಿ ಕೆಣಕಿ ನೋಯಿಸುವಾಗ ಇವಳು ತುಂಬ ಮನಸ್ಸು ಬೇಜಾರಾಗಿ ಗಂಡನ ಕೇಳ್ತಾಳೆ, ನನಗೆ ಮಕ್ಕಳನ್ನು ಕೊಡು, ನನಗೆ ಮಕ್ಕಳನ್ನು ಕೊಡು. ಯಾಕೆಂದರೆ ದೇವರು ಮಕ್ಕಳನ್ನು ಕೊಡಿದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ? ಆವಾಗ ಗಂಡನ ಕೈಲಿ ಆಗಲಿಲ್ಲ ಅಂತ ಗೊತ್ತಾದ ಮೇಲೆ ಇವಳು ಒಂದು ತೀರ್ಮಾನಗಳು ತಗೋತಾಳೆ. ಒಂದು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಆತ್ಮಹತ್ಯೆಗೆ ಹೊರಟೋಗ್ತಾರೆ. ಯಾವಾಗ ತನ್ನ ಇಷ್ಟ ಫಲಿಸ್ಲಿಲ್ವೋ ಆತ್ಮಹತ್ಯೆ ಹೋಗ್ತಾರೆ. ತುಂಬ ಜನ ಡೈವೋರ್ಸ್ ಕೊಟ್ಟೋಗ್ತಾರೆ, ಈ ಥರವಾದ ಒಂದು ಕೊನೆಗೆ ಹೊರಟೋಗ್ತಾರೆ. ಆದರೆ ಇಲ್ಲಿ 12 ತಗೊಂಡ ಡಿಸಿಷನ್ ಬೇರೆ. ಏಕೆಂದರೆ 1:6 ವಚನಗಳನ್ನು ನೋಡಬೇಕು ಅಂತಂದರೆ, ಯಹೋವನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಎಷ್ಟು ಜನ ನೋಯಿಸ್ತಾರೆ, ಮದುವೆಯಾಗಿ 1 ವರ್ಷ ಆಗಿರಲ್ಲ, ಏನಿಲ್ವಾ, ಗುಡ್ ನ್ಯೂಸ್ ಇಲ್ವಾ, ಚಿಕ್ಕದು ಏನು ಏನಿಲ್ವಾ, ಹಿಂಗೆಲ್ಲ ಕೇಳ್ತಾರಲ್ಲ, ಯಾಕೆ ಏನಾಯಿತು ಕೇಳ್ತಾರೆ, ಅವಾಗ ಒಂಥರ ಮುಜುಗರ ಆಗ್ತದೆ. ಇಲ್ಲಿ ಒಂದು ಕಾರ್ಯಗಳು ನೋಡ್ತೀವಿ, 12 ತಗೊಂಡ ಡಿಸಿಷನ್, ಡೈವರ್ಸ್ಗೆ ಹೋಗಲಿಲ್ಲ, 12 ಗಂಡನ್ನ ಕೇಳಲು, ಆದರೆ ಗಂಡನ ಪಿಡಿಸ್ಲಿಲ್ಲ. ಯಾಕೆಂದರೆ ಒಂದು ಕಡೆ ಅಲ್ಲಿ ನನಗೆ ಕೊನೆ ಇಲ್ಲ ಅಂತಂದರೆ, ಒಂದು ಕಡೆ ಉತ್ತರ ಇಲ್ಲ ಅಂದರೆ ಇನ್ನೊಂದು ಕಡೆ ಉತ್ತರ ಸಿಗುತ್ತೆ ಅಂತಂದ್ಬಿಟ್ಟು ಅವಳು ತಗೊಂಡು ಡಿಸಿಷನ್ ಎಂದುದಾ. ನೆಟ್ಟಿಗೆ ವರ್ಷ ವರ್ಷ ಜಾತ್ರೆಗೆ ಹೋಗುವಾಗ ಇವಳೇನು ಮಾಡಿದ್ಲು, ಆ ಸಮಯದಲ್ಲಿ ಇವರ ಕುಟುಂಬದೊಂದಿಗೆ ಇರಲಿಲ್ಲ, ದೇವಾಲಯಕ್ಕೆ ಹೋಗಿ ಯಾರೂ ಇಲ್ಲದ ಸಮಯದಲ್ಲಿ ಅವಳು ಉಣ್ಣಲ್ಲೊಲ್ಲದೆ ಕುಡಿಯಲ್ಲೊಲ್ಲದೆ ದೇವರ ಪಾದದಲ್ಲಿ ಅವಳು ಕಣ್ಣೀರಿಂದ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ಲು. ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಏಲಿ ಕೇಳ್ತಾನೆ, ಮಹಾಯಾಜ ಅಲ್ಲಿ ಯಾಜಕ ಕೇಳ್ತಾನೆ, ಯಾಕೆ ಬೆಳಗ್ಗೆನೇ ಕುಡಿದು ಬಂದಿದೆಯಾ ಅಂತ ಕೇಳುವಾಗ, ನಾನು ಆ ಥರದೊಳಗ ನನ್ನ ಹೃದಯದ ಆಳವನ್ನು ನನ್ನ ಹೃದಯದ ಕಷ್ಟಗಳನ್ನು ನನ್ನ ಸಮಸ್ಯೆಗಳನ್ನು ದೇವರ ಮುಂದೆ ಒಯ್ತಾ ಇದ್ದೀನಿ ಅಂತಂದ್ಲು. ಆವಾಗ ಅವನು ಕೇಳುವಾಗ ಏಲಿ ಅವನು ಹೇಳ್ತಾನೆ, ನಿನ್ನ ಪ್ರಾರ್ಥನೆಯನ್ನು ದೇವರ ಅಂಗೀಕರಿಸಲು ಹೋಗು. ಎಲೆ ಹೇಳಿದ ತಕ್ಷಣ ತುಂಬ ಸಂತೋಷ, ಸಂತೋಷದಿಂದ ಅವಳು ಏನು ಮಾಡ್ತಾಳೆ ಗೊತ್ತಾ, ನೆಟ್ಟಿಗೆ ದೊಡ್ಡೋಗ್ತಾಳೆ. ದೇವರು ಬರೋ ವರ್ಷದಲ್ಲಿ ಅವಳಿಗೆ ಆಕೆಗೊಂದು ಮಗು ಕೊಡ್ತಾರೆ. ಅವಳು ಮಾಡಿದ 2 ಕಾರ್ಯ, ಮೊದಲನೇದಾಗಿ 1 ಕಾರ್ಯಗಳು ದೇವರ ಹತ್ತಿರದಲ್ಲಿ ತನ್ನ ಸಮಸ್ಯೆಗಳನ್ನು ಹೇಳ್ಕೊಂಡ್ಳು, ತನ್ನ ಪ್ರಶ್ನೆಗಳನ್ನು ಹೇಳ್ಕೊಂಡ್ಳು. 2 ಕಾರ್ಯ ಅವಳು ಮಾಡಿದ್ದು ಬಹಳ ಮುಖ್ಯವಾದದ್ದು, ಮಗು ಹೊಂದ್ಕೊಳ್ಳೋಕ್ಕೆ ಏನು ಮಾಡೋದು ಗೊತ್ತಾ, ನೀನೊಂದು ಸ್ಪೆಸಿಫಿಕ್ಕಾಗಿ ಕೇಳಿದ್ಲು, ನನಗೊಂದು ಗಂಡು ಮಗುವನ್ನು ಕೊಡುವುದಾದರೆ ಅದಕ್ಕೆ ತಲೆಗೆ ಕ್ಷೌರದ ಕತ್ತಿಯನ್ನು ಬರಮಾಡದೆ ನಾನು ಅದನ್ನು ತೆಗೆದುಕೊಂಡು ಬಂದು ನಿನ್ನ ಆಲಯಕ್ಕೆ ನಾನು ಬಿಡ್ತೀನಿ, ನಿನ್ನ ಆಲಯಕ್ಕೆ ನಾನು ಏನು ಮಾಡ್ತೀನಿ, ತಗೊಂಬಂದು ನಿನ್ನ ಸೇವಕನಾಗಿರುವ ಹಾಗೆ ಒಪ್ಪಿಸ್ಕೊಡ್ತೀನಿ. ದೇವರ ಸನಿಹದಲ್ಲಿ ದೇವರಿಗೆ ಆಶ್ಚರ್ಯವಾಯಿತು. ಈ ಥರ ಒಂದು ಪ್ರಾರ್ಥನೆ ಕೂಡ ಉಂಟ, ಈ ಥರ ಒಂದು ತ್ಯಾಗ ಕೂಡ ಉಂಟ, ಮೊದಲನೇ ಮಗುವನ್ನೇ ನನಗೆ ಕೊಡ್ತೀನಿ ಅಂತ ಹೇಳ್ತಾಳಲ್ಲ. ದೇವರು ಅವಳ ಪ್ರಾರ್ಥನೆಗಳನ್ನು ಅಂಗೀಕರಿಸಿ ನಂತರ ಬರೋ ವರ್ಷದಲ್ಲಿ ಮಗು ಕೊಟ್ಟರು. ಅದಕ್ಕೆ ಸಾಮುವೇಲ್ ಅಂತ ಹೆಸರಿಟ್ಲು, ಸಾಮುವೇಲ್ ಅಂತ ಹೆಸರಿಟ್ಟು ಆ ಮಗು ಹಾಲು ಕುಡಿಯುವುದನ್ನು ಮರೆತ ನಂತರ ಆಮೇಲೆ ಗಂಡನ ಜೊತೆಗೆ ಹೋಗಿ ಏಲಿ ಅಂತ ಹೇಳ್ತಾಳೆ, ನಾನು ಪ್ರಾರ್ಥನೆ ಮಾಡುವಾಗ ದೇವರು ನೀನು ಹೇಳಿದಲ್ಲ ಆಕೆ ನಾನೇ, ಈಗ ಈ ಮಗುನ ದೇವ್ರು ಕೊಟ್ಟಿದ್ದಾರೆ, ಇದನ್ನು ನಿನ್ನ ಸನ್ನಿಧಿಗೆ ತಗೊಂಡು ಬಿಡ್ತೀನಿ ಅಂತ ಹೇಳಿದ್ರು. ಯಾಕೆಂದರೆ ಮಗು ಇಲ್ಲ, ಅನೇಕ ಜನಕ್ಕೆ ಬಂಜೆ ಆಗಿರಬಹುದು, ಅದಕ್ಕೋಸ್ಕರ ಸಮಸ್ಯೆಗಳಿಗೆ ಕಣ್ಣೀರು ಸುರಿಸ್ತಾ ಇರ್ತಾರೆ, ಯಾಕೆಂದರೆ ಗಂಡನ ಹತ್ರ ಪೀಡಿಸ್ತಾರೆ. ಒಂದು ವೇಳೆ ಮಗು ಇಲ್ಲ ಅಂದರೆ ಬೇರೆ ಕಡೆ ಮದುವೆ ಮಾಡ್ಕೊತಾರೆ, ಇಲ್ಲ ಬಿಟ್ಟೋಗ್ತಾರೆ, ಅನೇಕ ಕಾರ್ಯಗಳುಂಟು. ಆದರೆ ಇವಳು ಆಯ್ಕೆ ಮಾಡ್ಕೊಂಡಿದ್ದು, ಇವಳ ಸಮಸ್ಯೆಗೆ ಒಂದು ಕೊನೆ ಇತ್ತು. ಏನು ಅಂದರೆ ದೇವರನ್ನು ಆಯ್ಕೆ ಮಾಡಿಕೊಳ್ಳು, ದೇವರನ್ನು ಪ್ರಾರ್ಥನೆ ಕೇಳುವವ ಅಂತೇಳಿ ದೇವರ ಪಾದದಲ್ಲಿ ಅವಳು ಉಣ್ಣಲೊಲ್ಲದೆ ಕುಡಿಯಲೊಲ್ಲದೆ ದೇವರ ಪಾದದಲ್ಲಿ ತನ್ನ ಕಣ್ಣೀರನ್ನು ಹಾಕಿ ಕೇಳುವಾಗ ದೇವರ ಪ್ರಾರ್ಥನೆಗಳನ್ನು ಕೇಳಿ ದೇವರನ್ನು ಮಗುವನ್ನು ಕೊಟ್ಟರು. ಅನೇಕ ವರ್ಷಗಳ ಹಿಂದೆ ಒಬ್ಬ ಕುಡಿಗಾರ ಇದ್ದ, ಭಯಂಕರ ಕುಡಿಯೋನು, ಸುರೇಶ್ ಅಂತೇಳಿ. ಆ ಸಮಯದಲ್ಲಿ ಗಂಡ ಹೆಂಡತಿಯೊಳಗೆ ಜಗಳ, ಏನು ಮಾಡೋನು ಅಂತಂದರೆ ಆ ಗಂಡ ಹೆಂಡತಿಯನ್ನು ಒಡೆಯುವನು. ಯಾಕೆಂದರೆ ಅವ್ರಿಗೆ ಊಟ ಇಲ್ಲ, ತುಂಬ ಕಷ್ಟದಲ್ಲಿದ್ದುದು ಕುಟುಂಬ, ಆ ಥರ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ. ಆ ಹೆಂಡತಿ ಹೇಳುವಾಗ ನಂಗೆ ತುಂಬ ಬೇಜಾರಾಗ್ತಿತ್ತು. ಏನು ಅಂದರೆ ಹೆಂಡತಿ ನೋಡಿಯವನು ಜೊತೆಗೆ ತನ್ನ ಹೆಂಡತಿ ತಾಯಿ ಅತ್ತೆಯನ್ನು ಹೊಡೆದು ಕಳಿಸೋನಂತೆ, ಮನೆ ಬಿಟ್ಟು ಕುಡಿದುಬಿಟ್ಟು. ಆ ಥರವಾಗಿ
ಹೋದರೂ ಸಹ ಒಂದು ಎರಡು ದಿವಸ ಬಿಟ್ಟು ಬಂದ್ಬಿಡೋದು, ಯಾಕೆಂದರೆ ಊಟ ಅಲ್ಲಿ ಸಿಗ್ತಾ ಇರಲ್ಲ ಅವ್ರಿಗೆ. ಓಡಿಸ್ಕೊಂಡ್ರು ಮನೇಲಿ ಊಟ ಇತ್ತಂತು, ಊಟ ಆಗ್ತಾ ಇದ್ದ. ಅದರಿಂದ ಕಡೆಯಲ್ಲಿ ಯೇಸುವಿನ ಬಗ್ಗೆ ಹೇಳಿದೆ ಆತನಿಗೆ. ಯೇಸುವಿನ ಬಗ್ಗೆ ಹೇಳುವಾಗ ಆತನು ಆಶ್ಚರ್ಯವಾಗಿ ಕಾಲಾಂತರದಲ್ಲಿ ಆತನು ಯೇಸುವಿನ ತಿಳ್ಕೊಂಡ ಮೇಲೆ ಡಾಕ್ಟ್ರು ಹೇಳಿದರು ನಿಮಗೆ ಮಕ್ಕಳಾಗಲ್ಲ ಅಂತೇಳಿ. ಎಲ್ಲ ಟೆಸ್ಟ್ ಮಾಡಿ ಹೇಳಿದರು, ಆದರೆ ದೇವರು ಹೇಳಿದರು ನಿಮಗೆ ಮಕ್ಕಳು ಕೊಡ್ತೀನಿ ಅಂತನ್ಬಿಟ್ಟು. ಕಡೆಯಲ್ಲಿ ದೇವರು ಮಕ್ಕಳು ಕೊಟ್ಟರು. ಇವತ್ತು ಮೂರು ಮಕ್ಕಳಿಗೆ ತಂದೆ ಆಗಿದ್ದಾನೆ ಆತ. ಸಭೆ ಕೂಡ ನಡೆಸ್ತಾ ಇವ್ರು ಪಾಸ್ಟ್ ಆಗಿದ್ದಾರೆ. ಯಾಕೆಂದರೆ ಅವನ ಕರ್ತನಲ್ಲಿ ಕರ್ಕೊಂಬಂದಮೇಲೆ ಆತನಿಗೆ ಕುಡಿಯನ್ನು ಬಿಟ್ಟು ದೇವರನ್ನು ಅಂಗೀಕರಿಸಿಕೊಂಡು ದೇವರ ಸನ್ನಿಧಿ ಕಾಣಲ್ಪಡುವಾಗ ಇವತ್ತು ಮೂರು ಮಕ್ಕಳಿಗೆ ತಂದೆ, ಆಕೆ ಮೂರು ಮಕ್ಕಳಿಗೆ ತಾಯಿ. ಎಂಥ ಒಂದು ಆಶ್ಚರ್ಯ! ಯಾಕೆಂದರೆ ಅವಳ ಸಮಸ್ಯೆಗಳಿಗೆ ಕೊನೆ ಇತ್ತು. ಇಲ್ಲಿಯೇ ದೇವರ ಪಾದದಲ್ಲಿ ಕುಳಿಯುವಾಗ, ಕುಳಿತುಕೊಳ್ಳುವಾಗ ದೇವರು ಅದ್ಭುತದಿಂದ ಮಾಡಿಸ್ಬಿಟ್ರು. ಈಗ ಆತನ ಬನಶಂಕರಿ ಹತ್ರ ಉತ್ತರಳ್ಳಿ ಜಾಗದಲ್ಲಿ ಆತನು ಸಭೆ ಇಟ್ಟುಕೊಂಡು ಅದನ್ನು ಮೊದಲನೇ ಮಗ ವರ್ಷಿಪ್ ಲೀಡರ್ ಆಗಿದ್ದಾನೆ. ಎರಡನೇ ಕಾರ್ಯಗಳು, ಎರಡು ಅರಸುಗಳಲ್ಲಿ 20:1 ನಾವಿಲ್ಲೊಂದು ಕಾರ್ಯಗಳು ನೋಡ್ತೀವಿ. ಇಸ್ರಾಯೇಲಿಯ ರಾಜನಾಗಿದ್ದ ಮನುಷ್ಯನು ಇಲ್ಲಿ ಹಿಜ್ಕೀಯಾವ ಮನುಷ್ಯನಿಂದ ರಾಜ. ಈ ರಾಜನು ದೇವರ ಸನಿಹದಲ್ಲಿ ಅವನೇನು ಮಾಡಿದ್ರೂ ಸಹ ಕರ್ತನು ಅವನೊಂದಿಗಿದ್ದುದರಿಂದ ಅವನು ಎಲ್ಲದರಲ್ಲಿಯೂ ಸಮೃದ್ಧಿಯಾಗಿದ್ದ, ದೇವರನ್ನ ಆಶೀರ್ವದಿಸಿದ್ರು. ಆದರೆ ಒಂದು ದಿವಸ ಹಿಜ್ಕೀಯನಿಗೆ ಪ್ರವಾದಿಯಾದ ಯೆಶಾಯನನ್ನು ಕಳಿಸಿ ಹೀಗೆ ಹೇಳ್ತಾರೆ, ಆ ಕಾಲದಲ್ಲಿ ಹಿಜ್ಕೀಯನು ಮರಣ ರೋಗದಲ್ಲಿ ಬಿದ್ದನು. ಆಗ ಆ ಮೋಚನ ಮಗನಾದ ಪ್ರವಾದಿಯು ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊ, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಮರಣಕರವಾದ ರೋಗದಲ್ಲಿ ಬಿದ್ದು ಬಿಟ್ಟ. ಇವಾಗ ಯೆಶಾಯ ಬಂದು ಹೇಳ್ತಾರೆ ನೀನು ಉಳಿಯೋ ಹಾಗಿಲ್ಲ, ನೀನು ವ್ಯವಸ್ಥೆಯನ್ನು ಮಾಡ್ಕೋ, ಎಲ್ಲ ಕಾರ್ಯಗಳನ್ನು ಮಾಡ್ಕೋ ಅಂತ ಹೇಳುವಾಗ ಆತ ಏನು ಮಾಡ್ದ? ವ್ಯವಸ್ಥೆ ಮಾಡಲಿಲ್ಲ. ಪ್ರವಾದಿ ಹೇಳಿದ್ನಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ವಾ, ಆದರೆ ಇವನು ಮಾಡ್ಕೊಳ್ಳಿಲ್ಲ. ಬದಲಾಗಿ ಇವನು ಮಾಡ್ದ, ಕಾಯಿಲೆ ಬಂದಾಗ ಇವನು ದೇವರಲ್ಲಿ ಮೊರೆ ಇಡಕ್ಕೆ ಶುರು ಮಾಡ್ದ, ದೇವರನ್ನ ಹತ್ಕೊಳಕ್ಕೆ ಶುರು ಮಾಡ್ದ. ಇವನು ಗೋಡೆಯ ಪಕ್ಕ ತನ್ನ ಮುಖವನ್ನು ಹಿಡ್ಕೊಂಡು ದೇವರ ಕಣ್ಣೀರನ್ನು ಸುರಿಸುತ್ತಾ ದೇವರ ಸನಿಹದಲ್ಲಿ ಹೇಳಕ್ಕೆ ಶುರು ಮಾಡ, ದೇವರೇ ನಾನು ಮಾಡಿದ ಕಾರ್ಯಗಳನ್ನು ನೆನೆಸಿಕೊ. ಅವನ ರಾಜ್ಯಭಾರದಲ್ಲಿ ಅವನ ಕಾರ್ಯಗಳು ಮಾಡಿದ, ದೇವರಿಗೆ ಉತ್ತಮನಾಗಿ ನಡೆದ ಎಲ್ಲ ಕಾರ್ಯಗಳು ದೇವರ ಹತ್ರ ಹೇಳಿ ದೇವರೇ ನೆನೆಸಿಕೊ ಅಂತ ಹೇಳ್ತಾನೆ. ಹೇಳಲ್ಪಡುವಾಗ ಅವನ ಕಣ್ಣೀರಿಂದ ಕೇಳಲ್ಪಡುವಾಗ ಪ್ರವಾದಿ ಯೆಶಾಯನು ಅವನು ಹೇಳ ಹೊರಟೋಗ್ತಾ ಇರುವಾಗ ಆ ಸಮಯಗಳಲ್ಲಿ ಹೇಳ್ತಾರೆ ದೇವರು, ಯೆಶಾಯನೇ ನೀನು ತಿರುಗಿ ಹೋಗು, ಅವನ ಕಣ್ಣೀರು ನಾನು ಕಂಡಿದ್ದೇನೆ, ಅವನ ಪ್ರಾರ್ಥನೆಗಳನ್ನು ಕೇಳಿದ್ದೇನೆ, ಆದ್ದರಿಂದ 15 ಅವನ ಜೀವಿತದಲ್ಲಿ ನಾನು ಜೀವ ಭಿಕ್ಷೆಯನ್ನು ಕೊಡ್ತಾನೆ, ಅವನಿಗೆ ಜೀವನ ಕೊಡ್ತಾನೆ. ಹೋಗಿ ಹೇಳು, ಅವನಿಗೆ 15 ದೇವರು ಆಯುಷ್ಯ ಕಾಲವನ್ನು ಕೂಡಿಸಿಕೊಟ್ರು. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ವೇಳೆ ಕಾಯಿಲೆಂದಿರಬಹುದು, ಡಾಕ್ಟರ್ ಕೈಬಿಟ್ಟವರಾಗಿರಬಹುದು, ನೀನೊಂದು ಹಾಸಿಗೆಯಲ್ಲಿರಬಹುದು, ದೇವರ ಸನಿಹದಲ್ಲಿ ನಿನ್ನ ಸಮಸ್ಯೆಗಳನ್ನಾಗಲಿ, ನಿನ್ನ ಕಾಯಿಲೆಗಳನ್ನಾಗಲಿ, ನಿನ್ನ ವ್ಯಾಧಿಗಳನ್ನಾಗಲಿ ಬದಲಿಸುವುದಕ್ಕೆ ಒಬ್ಬನುಂಟು, ನಿನ್ನ ಕಾಯಿಲೆಗೆ ಕೊನೆಯುಂಟು, ಆದರೆ ಎಲ್ಲಿಯೇ ಉತ್ತರ ಅಂತಂದರೆ ಕರ್ತನ ಪಾದದಲ್ಲಿ ಉಂಟು. ಎ ಹೆಚ್ ಕೇರ ರಾಜನು ಅವನು ಕೇಳಿದ, ದೇವರೇ ಕಣ್ಣೀರಿಂದ ದೇವರ ಪಾದದಲ್ಲಿ ಅವನು ಪ್ರಾರ್ಥಿಸುವನಾಗಿ, ಕಣ್ಣೀರಿಂದ ದೇವರ ಪಾದದಲ್ಲಿ ಕೇಳುವನಾಗಿ, ನಾನು ವ್ಯವಸ್ಥೆ ಮಾಡ್ಕೊ ಅಂತ ಹೇಳ್ತಾವರಲ್ಲ, ನಾನು ನಿನಗೆ ಎಷ್ಟು ಒಳ್ಳೆಯವನಾಗಿ ನಡ್ಕೊಂಡೆ, ನನ್ನ ಪ್ರಾರ್ಥನೆಗಳನ್ನು ಕೇಳು, ನನ್ನ ಜೀವಿತವನ್ನು ಕೂಡಿಸಿಕೊಡು, ನನ್ನ ಜೀವನ ಬದಲಿಸು ಸ್ವಾಮಿ, ನನ್ನ ಸಮಸ್ಯೆಗಳನ್ನು ಬದಲಿಸು, ಮರಣಕರವಾದ ರೋಗಗಳನ್ನು ಮಾರ್ಪಡಿಸಲು ಸಾಧ್ಯ? ದೇವರ ಸನಿಹದಲ್ಲಿ ಕೇಳಲ್ಪಡುವಾಗ ಕರ್ತನು ಮಾರ್ಪಡಿಸಲು ಸಾಧ್ಯ. ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಒಬ್ಬರು ಪ್ರಕಾಶ್ ನಾನೆಮಡೇಕರ್ ಅಂತನ್ಬಿಟ್ಟು ಒಬ್ಬ ಬ್ರಾಹ್ಮಣ ಒಬ್ಬ ಮನುಷ್ಯರಿದ್ದರು, ಪೂನಾದಲ್ಲಿದ್ದಾರೆ.
ಆ ಮನುಷ್ಯನು ದೇವರ ಸನಿಹದಲ್ಲಿ ಆತನು ಪ್ರಾಯದಲ್ಲಿದ್ದಾಗ ಬೆಡ್ ರಿಟರ್ನ್ ಆಗ್ಬಿಟ್ರು. ಕಾಯಿಲೆ ಬರ್ತಾ 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 ಜಾಸ್ತಿ ಆಗ್ಬಿಟ್ಟು ನಡೆಯೋಕ್ಕಾಗಲ್ಲ, ಬೆಡ್ ರಿಟರ್ನ್. ಒಂದೂವರೆ ವರ್ಷ ಆತನು ದೇವರನ್ನು ಆತುಕೊಂಡಿರುವಾಗ ಒಬ್ಬ ಲೇ ಪ್ರೀಚರ್ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಆತನಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅನ್ನುವಾಗ ಆತನ ಪ್ರಾರ್ಥನೆ ಮಾಡಿ ಅನುಮೋದನೆ ಮಾಡಿಕೊಟ್ಟಾಗ ಆತನು ಲೇ ಪ್ರೀಚರ್ ಒಬ್ಬರು ಪ್ರಾರ್ಥನೆ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ರಾತ್ರಿ ಮಲಗಿದ ಮನುಷ್ಯ ಬೆಳಗ್ಗೆ ಒರಳಕ್ಕೆ ನೋಡಿದ್ರೆ ಒರಳಕ್ಕಾಯಿತು, ಎದ್ದೊಳಗೆ ನೋಡಿ ಎದ್ದೊಳಕ್ಕಾಯಿತು. ದೇವರು ಅವನ ಜೀವಿತವನ್ನು ಮಾರ್ಪಡಿಸ್ಬಿಟ್ರು. ಆಶ್ಚರ್ಯವಾಗಿ ಎದ್ದು ನಡೆಸಿರುವ ಅವ್ರ ತಂದೆ ತಾಯಿಗೆ ಒಂದೇ ಆಶ್ಚರ್ಯ, ಇದು ಹೇಗೆ ಸಾಧ್ಯ ಅಂತೇಳಿ ಅವ ಕೇಳಿದ್ರು. ಏನಾಯಿತು ನಿನಗೆ, ಹೇಗೆ ಬಂದೆ ಅಂತ ಕೇಳುವಾಗ ಆತ ಪ್ರಕಾಶ್ ನಾನೇ ವಾಡೇಕರ್ ಹೇಳ್ತಾರೆ, ನನಗೆ ಯೇಸು ಕ್ರಿಸ್ತನು ಗುಣ ಮಾಡಿದನು. ಯೇಸು ಕ್ರಿಸ್ತನು ಗುಣ ಮಾಡಿದನು. ಅದೇ ಪ್ರಕಾರದಲ್ಲಿ ಪಾಕಿಸ್ತಾನದ ಒಬ್ಳ ಒಂದು ಹೆಂಗಸಿತ್ತು, ಪೋಲಿಯೋ, ಕಾಲು ಬರ್ತಾ ಇರಲಿಲ್ಲ, ಚಿಕ್ಕದಿಂದ ಕಾಲು ಬರ್ತಲ್ಲ, ಪ್ರಾಯಸ್ಥಳಾಗಿದ್ದಾಳೆ, ನಡೆಯಕ್ಕಾಗಲ್ಲ, ಗುಲ್ಶಾನ್ ಬೀಬಿ ಅಂತೇಳಿ ಅದೆಲ್ಲ ಕಡೆ ಆ ಥರ ಬಯೋಗ್ರಫಿ ಪುಸ್ತಕ ಇದೆ. ಆಕೆಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಆದರೆ ಕುರಾನ್ ಒಳಗೆ ಯೇಸು ಕ್ರಿಸ್ತನು ಈಸಾಲೆ ಸಲಾಮ್ ಅಂತ ಹೇಳುವ ಜೀಸಸ್ ಎಂಬ ಹೆಸರಲ್ಲಿ ಕುರಾನಲ್ಲಿ ಈಸಾಲೆ ಸಲಾಮ್ ಅಂತಿದೆ. ಆವಾಗ ಕುರಾನ್ ಬೈಬಲ್ ಗೊತ್ತಿಲ್ಲ ಆಕೆಗೆ, ಬೈಬಲ ಕುರಾನ್ ಒಳಗೆ ಈಸಾಲೆ ಸಲಾಮ್ ಅಂತಿದೆಯಲ್ಲ, ಇಷ್ಟೆಲ್ಲ ಅದ್ಭುತ ಮಾಡೋರಲ್ಲ ದೇವ ಯೇಸು ಸ್ವಾಮಿಯೇ, ಈಸಾಲೆ ಸಲಾಮ್ ನನಗೆ ಕಾಲನ್ನು ಕೊಟ್ಟರೆ ನನ್ನ ಜೀವಿತ ನಿನಗೆ ಅಪ್ಪಿಸ್ತೇನೆ ಅಂತೇಳಿ ರಾತ್ರಿಯಲ್ಲಿ ದೇವರನ್ನು ಬೇಡುವಾಗ ದೇವರು ಆಕೆಗೆ ಪ್ರತ್ಯಕ್ಷರಾಗಿ ರಾತ್ರಿ ಕಾಲನ್ನು ಕೊಟ್ಟರು. ಅವಳು ಕಾಲು ನಡೆಯೋಕ್ಕಾಗ್ದಿದ್ರೆ ಎದ್ದು ಡ್ಯಾನ್ಸ್ ಮಾಡಿ ಕಾಣಲು ಬಿಡೋ, ಅವಳು ಕೆಲಸದವಳು ನೋಡ್ತಾಳೆ ಆಶ್ಚರ್ಯ, ಏನು ನಡೆಯೋಕ್ಕಾಗ್ದವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತಂದರೆ ದೇವರ ಸನಿಹದಲ್ಲಿ ಆತನ ಪ್ರಾರ್ಥನೆಗಳನ್ನು ಕೇಳಿ ಆಕೆಯ ಕಾಯಿಲೆಗಳನ್ನು ನಡೆಯೋಕ್ಕಾಗದ ಸಮಸ್ಯೆಗಳನ್ನು ಬಗೆಹರಿಸಿದ. ಅಂತ್ಯ ಉಂಟು, ಸಮಸ್ಯೆಗಳಿಗೆ ಅಂತ್ಯ ಉಂಟು, ನಿನ್ನ ಸಮಸ್ಯೆಗಳಿಗೆ ಕೊರೆ ಉಂಟು. ದೇವರು ಮಾರ್ಪಡಿಸಲು ಸಾಧ್ಯ. ಯಾವ ಥರ ಕಾಯಿಲೆಗಳಿದ್ದರೂ ಸಹ ಎಲ್ಲ ಕಾಯಿಲೆಗಳಿಗೆ ದೇವರ ಪಾದದಲ್ಲಿ ಉತ್ತರ ಉಂಟು. ಸಮಸ್ಯೆಗಳನ್ನು ಬದಲಿಸುವನು ಕರ್ತನಾಗಿದ್ದಾನೆ. ಮಾತ್ರವಲ್ಲ, ಇನ್ನೊಂದು ಬಲವಾದ ಒಂದು ಸಮಸ್ಯೆ, ಎರಡು ಅರಸುಗಳು 4:1 ನಾನು ಇಲ್ಲಿ ನೋಡ್ತೀವಿ. ಇಲ್ಲೊಬ್ಬ ಪ್ರವಾದಿ, ಈ ಪ್ರವಾದಿ ಎಲೀಷನು ಎಲಿಯನ ಪ್ರವಾದಿ ಮಂಡಳಿಗಳಿದ್ದವನೊಬ್ಬ. ಅಲ್ಲಿ ನಡೆದ ಕಾರ್ಯಗಳೆಂದರೆ ಅವನು ಪ್ರವಾದಿಯಾಗಿದ್ದು, ಅವನಿಗೆ ಮದುವೆಯಾಗಿದೆ, 2 ಮಕ್ಕಳು. ಈ 2 ಮಕ್ಕಳು ಇಟ್ಕೊಂಡು ಅವನು ಪ್ರವಾದಿಯಾಗಿ ದೇವರ ಸನಿಹದಲ್ಲಿರ್ತಾನೆ. ಆದರೆ ಒಂದು ದಿವಸ ಈ ಪ್ರವಾದಿ ಸತ್ತೋಗ್ಬಿಡ್ತಾನೆ. ಸತ್ತೋಗಿದ ತಕ್ಷಣ ಸಾಲ ಮಾಡಿಕೊಂಡು ಪ್ರವಾದಿ ಸಾಲಗಳು ಉಳಿದಿರುತ್ತೆ, ಸಾಲ ತೀರಿಸಿರಲ್ಲ. ಆ ಸಮಯದಲ್ಲಿ ಸಾಲ ಕೊಟ್ಟವನು ಯಾವಾಗ ಈ ಒಂದು ಸಾಲ ತಗೊಂಡು ಒಂದು ಸತ್ತೋದ್ನೋ ಆ ಸಮಯದಲ್ಲಿ ನೆಟ್ಟಗೆ ಮನೆಗೆ ಬಂದುಬಿಟ್ಟು 2 ಮಕ್ಕಳನ್ನ ತಗೊಂಡು ಹೋಗ್ಬೇಕು, ಸಾಲ ತೀರಿಸಲಿಲ್ಲ ಅಂತಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮಾಡಿದಾಗ ಆಕೆ ಏನು ಮಾಡ್ತಾಳೆ, ಇರು ಸ್ವಲ್ಪ ಇರುವಂಥ ಸಾಲದವನಿಗೆ ಹೇಳ್ಬಿಟ್ಟು ಅವಳು ನೆಟ್ಟಿಗೆ ಪ್ರವಾದಿಯಾದ ಎಲೀಷನ ಹತ್ರ ಹೋಗ್ತಾಳೆ. ಎಲೀಷನಿಗೆ ಹೇಳ್ತಾಳೆ, ಸಾಲ ಕೊಟ್ಟವನು ಪ್ರವಾದಿಯಾದ ಭಯಭಕ್ತಿ ಉಳ್ಳ ನಿನ್ನ ಸೇವಕ ಗೊತ್ತಲ್ಲ, ಅವನು ಸತ್ತೋದ, ಆದರೆ ಸಾಲ ಬಿಟ್ಟೋಗಿದ್ದಾನೆ, ಇವತ್ತು 2 ಮಕ್ಕಳನ್ನು ತಗೊಂಡೋಗಿ ಸಾಲಗಾರನ ಬಂದಿದ್ದಾನೆ, ಏನು ಮಾಡಬೇಕು? ಆಗ ಎಲೀಷ ಹೇಳ್ತಾನೆ, ನಿನ್ನ ಮನೇಲೇನಿದೆ? ಅವಳು ಹೇಳ್ತಾಳೆ, 1 ಮೊಗೆ ಎಣ್ಣೆ ಮಾತ್ರ ಉಂಟು, ಬೇರೆ ಏನಿಲ್ಲ, ಏಕೆಂದರೆ ಸಾಲ ಹೆಚ್ಚಾಗಿದೆ, ಮನೇಲಿ ಏನೂ ಇಲ್ಲ, ಬರ್ಕತ್ತು ಯಾವುದೂ ಇಲ್ಲ, 1 ಮೊಗೆ ಎಣ್ಣೆ ಇದೆ. ಆತಕ್ಕೆ ಹೇಳ್ತಾನೆ ಎಲೀಷ, ಹೋಗಿ ಅಕ್ಕ ಪಕ್ಕದ ಮನೆಯಲ್ಲಿ ಎಲ್ಲರೂ ಒಂದು ಪಾತ್ರೆಗಳನ್ನು ಕೇಳುತ್ತವ, ಎಲ್ಲರ ಹತ್ರ ಪಾತ್ರೆ ಕೇಳಿ ತಗೊಂಡು ಮನೆ ಒಳಗೆ ಇಟ್ಕೊಂಡು ಬೋಲ್ಟ್ ಹಾಕು, ನಿನ್ನ ಮಕ್ಕಳನ್ನ ಕರ್ಕೊಂಡು ಬೋಲ್ಟ್ ಹಾಕ್ಕೊಂಡು ಎಲ್ಲ ಪಾತ್ರೆಯಲ್ಲಿ ಎಣ್ಣೆ ಉಯ್ಯಿನುವಾಗ ಆತನು ಹೇಳಿದ ಮೇರೆಗೆ ಆಕೆ ಹೋಗಿ ಮಕ್ಕಳನ್ನ ಕಳಿಸಿ ಎಲ್ಲ ಮಕ್ಕಳ ಮನೆಗಳಲ್ಲಿಯೂ ಪಾತ್ರೆಗಳನ್ನು ತೆಗೆದುಕೊಂಡು ತನ್ನ ಮನೆಯಲ್ಲಿಟ್ಕೊಂಡು ಬಾಗಿಲು ಹಾಕ್ಕೊಂಡು ಅವ ಎಣ್ಣೆ ತೆಗೆದು ಇವಾಗ ಅದು ಅಕ್ಷಯ ಪಾತ್ರೆಯಾಗಿ ಮಾರ್ಪಡುತ್ತದೆ. ಎಲ್ಲ 2 ಮಕ್ಕಳು ಕೆಲಸ ಮಾಡ್ತವ್ರೆ, ಒಬ್ಬ ಮಗ ಪಾತ್ರೆ ಹಿಂಗಿಡ್ತಾನೆ, ಈಕೆ ಒಂದು ಕಡೆ ಕೂತ್ಕೊಂಡು ಏನು ಮಾಡ್ತಾವಳೆ ಎಣ್ಣೆ ಉಯ್ತಾವಳೆ, ಅದರಿಂದ ಒಯ್ದು ಬರ್ತಾನೇ ಇದೆ ಎಣ್ಣೆ, ಅದು ತುಂಬಿದ ತಕ್ಷಣ ಇನ್ನೊಬ್ಬ ಮಗ ಒತ್ತಟ್ಟಿಗಿಡ್ತಾನೆ, ಹೀಗೆ ತುಂಬ್ತಾ ತುಂಬ್ತಾ ಎಲ್ಲ ಪಾತ್ರೆಗಳು ತುಂಬೋಯ್ತು.
ದೇವರು ಮನುಷ್ಯ ಹೇಳಿದ ಮೇರೆಗೆ ಕೇಳಿದ ನಂತರ ಸ್ಥಿತಿಗಳು ಮಾರ್ಪಡ್ತು. ಆವಾಗ ಕಡೆಗೆ ಕೇಳ್ತಾಳೆ ತಾಯಿ, ಇನ್ನೊಂದು ಪಾತ್ರೆ ಕೊಡೋನು ಮಗ. ಇಲ್ಲ, ಎಲ್ಲ ತುಂಬಿದೇನು ಮಗ. ಆ ಪಾತ್ರೆಯಲ್ಲಿ ಎಣ್ಣೆ ಉಕ್ಕುವುದು ನಿಂತೋಯ್ತು. ನಿಂತೋಗಿದ ತಕ್ಷಣ ತಿರುಗಿ ಅಲ್ಲೇ ಇಟ್ಟು ತಾ ಹೇಳಿದ ಪ್ರವಾದಿ ಹತ್ರ, ಎಲೀಷನ ಹತ್ರ ಹೋಗಿ, ತಾಯಿ ನೀನು ಹೇಳಿದ ಹಾಗೆ ನಾನು ಮಾಡಿದೆ, ಎಲ್ಲ ಪಾತ್ರೆಗಳು ತುಂಬಿತ್ತು ಅಂದ ಮಗ. ಈಗ ಅದನ್ನು ಮಾರಿ ಸಾಲವನ್ನು ತೀರಿಸಿ ಉಳಿದ ಹಣವನ್ನು ನಿನ್ನ ಜೀವಿತಕ್ಕೆ ಇಟ್ಕೊಂಡು ದೇವರ ಸನಿಹದಲ್ಲಿ ಅವಳ ಜೀವಿತ ಮಾರ್ಪಡ್ತು, ಸಾಲ ತೀರಿತು. ಅವಳು ಅವಳ ಸಮಸ್ಯೆಗೆ ಕೊನೆಯಲ್ಲಿ ಹುಡುಕೊಂಡು ಹೋದೆ ದೇವರ ಪಾದವನ್ನು ಹುಡುಕಿದ್ವಿ. ದೇವರ ಪಾದದಲ್ಲಿ ಹೋಗುವಾಗ ನಮ್ಮ ಸಮಸ್ಯೆಗಳು ಮಾರ್ಪಟ್ಟು ಬರ್ತವೆ. ನಮ್ಮ ಸಾಲಗಳಿಗೆ ತೀರಿಸಿಕೊಳ್ಳುವಾಗ ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾರೆ. ನಾವು ನೆನೆಸೋದಕ್ಕಿಂತ ಮೇಲಾದ ಮಾರ್ಗವನ್ನು ಸಿದ್ಧ ಮಾಡ್ತಾರೆ. ನಿನ್ನ ಸಾಲಕ್ಕೆ ದೇವರು ಒಂದು ಕೊನೆಯನ್ನು ಉಂಟು ಮಾಡ್ತಾರೆ. ನಾನು ಮನೆಗೆ ಹೋಗಿದ್ದೆ ನಮ್ಮ ಚರ್ಚ್ ಮೆಂಬರ್ ಮನೆಗೆ. ಅವ್ರು ಹೇಳು, ನಾನು ಈ ಸಭೆಗೆ ಬರುವಾಗ ನನಗೆ ಹೇರಳವಾದ ಸಾಲ ಇತ್ತು. ಮಂಜುನಾಥ್ ಅಂತ ಹೇಳಿ ಅವರು ಬರೋದು ಹೇಳ್ತಾರ. ಮನೆಗೆ ಹೋಗುವಾಗ ಅವ್ರು ಹೇಳಕ್ಕೆ ಶುರು ಮಾಡಿದ್ರು, ನಾನು ಬಂದು ಒಂದು ವರ್ಷದ ಮೇಲಾಯಿತು, ಭಯಂಕರವಾದ ಒಂದು ಸಾಲ, ಆದರೆ ದೇವರು ಅದ್ಭುತ ವಿಧವಾಗಿ ನನ್ನ ಸಾಲಗಳೆಲ್ಲ ತೀರಿಸ್ಬಿಡ್ತು. ಇವತ್ತು ಸಾಲ ಬಿಟ್ಟು ನನ್ನ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಆಶ್ಚರ್ಯ, ದೇವರ ಹತ್ರ ಉತ್ತರ ಉಂಟು, ನಿನ್ನ ಸಮಸ್ಯೆಗಳಿಗೆ ಕೊನೆ ಉಂಟು. ಆದ್ದರಿಂದ ದೇವರನ್ನು ಆತುಕೋ. ದೇವರೇ, ನನ್ನ ಸಮಸ್ಯೆಗಳಿಗೆ ಕೊನೆಯನ್ನು ಮಾಡುವ ನಿನ್ನ ಸನಿಹದಲ್ಲಿ ಉಂಟು. ಆದ್ದರಿಂದ ನಾನು ನೋಡು ಸ್ವಾಮಿ, ಮಕ್ಕಳಿಲ್ಲವಾ ಅಥ ಮಕ್ಕಳು ಕೊಡ್ತಾರೆ. ಒಂದು ವೇಳೆ ಕಾಯಿಲೆ ಉಂಟಾ, ಕಾಯಿಲೆಗಳಿಗೆ ದೇವರ ಪಾದದಲ್ಲಿ ಕೇಳುವಾಗ ಕಾಯಿಲೆಯಿಂದ ಬಿಡುಗಡೆ ಮಾಡ್ತಾರೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಸಾಲಗಳು ಕಾಣಲ್ಪಡ್ತಾ ಇದೆಯಾ, ಮಾರ್ಗಗಳನ್ನು ಸಿದ್ಧ ಮಾಡ್ತಾರೆ. ಆದ್ದರಿಂದ ದೇವರನ್ನು ಕೇಳಿ, ದೇವರೇ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟು ಮಾಡು ಅಂತೇಳಿ. ಏಕೆಂದರೆ ಒಂದು ಕೊರಂತಿಯಲ್ಲಿ ನಾನು ಒಂದು ವಾಕ್ಯಗಳನ್ನು ಓದಿ ನಾನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಒಂದು ಕೊರಂತಿಯ 10:13 ಒಂದು ವಾಕ್ಯಗಳನ್ನು ಹೀಗೆ ನಾವು ನೋಡ್ತೀವಿ. ಒಂದು ಕೊರಿಂಥದಲ್ಲಿ 10:13 ವಚನಗಳಲ್ಲಿ, ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರ ಸನಿಹದಲ್ಲಿ ಇದ್ದ ಪ್ರಕಾರದ ಮುನಕಾಲು ನನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕರ್ತನು ಕೇಳಿ ನಿನ್ನ ಜೀವಿತವನ್ನು ಒಪ್ಪಿಸುವಾಗ ದೇವರು ಮಾರ್ಪಡಿಸುವರು. ಕಣ್ಣುಗಳು ಮುಚ್ಚೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ನಿನ್ನ ಮುಂದು ಭಾಗದಲ್ಲಿ ಬರ್ತಾ ಇದ್ದೇವೆ, ಎಲ್ಲ ಸಮಸ್ಯೆಗಳಿಗೂ ಕೊನೆ ಉಂಟು ಸ್ವಾಮಿ. ಕೊನೆ ಇಲ್ಲವಾ, ಕೊನೆ ಇಲ್ಲವಾ, ಕೊನೆ ಇಲ್ಲವಾ ಅಂತ ಅಂದ್ಬಿಟ್ಟು ನಮ್ಮ ಜೀವಿತಗಳನ್ನು ಸಾಗಿಸ್ತಾ ಇದ್ದೀವಿ, ಆದರೆ ಕೊನೆ ಉಂಟು. ಮಕ್ಕಳಿಲ್ಲದೆ ಇದ್ದುವಾಗ 12 ಮಕ್ಕಳನ್ನು ಕೊಟ್ಟೆ. ಕಾಯಿಲೆಯಾದ ಹಿಚ್ಕಿಯನಿಗೆ ಅವನ ಕಾಯಿಲೆಗಳನ್ನು ಬದಲಿಸಿ ಮರಣವನ್ನು ಮಾರ್ಪಡಿಸಿ 15 ಕೂಡಿಸಿಕೊಟ್ಟೆ. ಪ್ರವಾದಿಯಾದ ಹೆಂಡತಿಗೆ ಸಾಲ ತೀರಿಸಿಕೊಂಡು ಮಕ್ಕಳನ್ನು ತಗೊಂಡು ಹೋಗ್ತೀನಿ ಎನ್ನುವಾಗ ಆಕೆಯ ಸಾಲಗಳನ್ನು ತೀರಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡಿದೆ. ದೇವನೇ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವ ದೇವ ನೀನು. ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಬದಲಿಸು. ಇಲ್ಲಿ ಮೊಣಕಾಲುಗಳಿಂಟು ಇಲ್ಲ ನಿಂತ್ಕೊಂಡು ಈ ಒಂದು ಅದ್ಭುತ ಸಮಯದಲ್ಲಿ ಕೇಳ್ತಾ ಇರುವ ಮಕ್ಕಳಿಗೆ ಸ್ವಾಮಿ ಒಂದು ಮಾರ್ಪಟ್ಟನ್ನು ಕೊಡಬೇಕೆಂದು ಬೇಡ್ತಾರಪ್ಪ. ನಿನ್ನ ಪ್ರಸನ್ನತೆ ಈ ಮಕ್ಕಳ ಮೇಲೆ ಇಳಿದು ಬರಲಿ. ಮಾರ್ಪಟ್ಟನ್ನು ಅದ್ಭುತ ಮಾಡು, ವ್ಯತ್ಯಾಸಗಳನ್ನು ತೋರ್ಪಡಿಸು, ಸಮಸ್ಯೆಗಳಿಗೆ ಕೊನೆಯನ್ನು ಉಂಟು ಮಾಡು. ಆಶೀರ್ವದಿಸು. ಯೇಸುವಿನ ಹೆಸರು ಬೇಡುತ್ತಂತೆ. ಪ್ರೀತಿಯ ಸಹೋದರ ಸಹೋದರಿ, ಕರ್ತನ ಮುಂದಿಗೆ ಮಾತಾಡಿದ ನನ್ನ ವಿಶ್ವಾಸ ಮಾತ್ರವಲ್ಲದೆ ಬರೋ ಅದ್ಭುತ ಸಮಯದಲ್ಲಿ ಮುಖ್ಯವಾಗಿ ಕಾಣಲು ಕಾದಿರ್ತಾರೆ, ನೀವು ಕಾದಿರ್ತಾರೆ ವಿಶ್ವಾಸದಲ್ಲಿ. ಒಂದೊಳ್ಳೆ ಸಮಸ್ಯೆಗಳಿದ್ದರೆ ಕಾಲ್ ಮಾಡಿ, ನಾನೇ ಕುಂದ ಪ್ರಾರ್ಥನೆ ಮಾಡ್ತಾರೆ. ಮಾತ್ರವಲ್ಲ, ಬರೋ ಅದ್ಭುತ ಸಮಯವರೆಗೆ ದೇವರು ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.